ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಮಿಯಲ್ಲಿ ನಡೆಯುವ ಮೆಡಿಕಲ್ ಟೆಸ್ಟ್ಗಳು ಹೇಗಿರುತ್ತೆ ಮತ್ತು ಆ ಟೆಸ್ಟ್ಗಳು ಯಾವೆಲ್ಲ ಹಂತಗಳಲ್ಲಿ ನಡೆಯುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಡಿಫೆನ್ಸ್ ಸೆಕ್ಟರ್ ಅಂದರೆ ಆರ್ಮಿ ನೇವಿ ಏರ್ಫೋರ್ಸ್ ಪ್ಯಾರಾಮಿಲಿಟರಿ ಮತ್ತು ಪೊಲೀಸ್ನಂತಹ ಡಿಪಾರ್ಟ್ಮೆಂಟ್ಗಳಲ್ಲಿ ಮೆಡಿಕಲ್ ಎಕ್ಸಾಮ್ಸ್ ಹೇಗೆಲ್ಲ ನಡೆಯುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಸೊ ಮೆಡಿಕಲ್ ಟೆಸ್ಟ್ ಅನ್ನೋದು ಮೇನ್ ಆಗಿ ಹದಿನೇಳು ರೀತಿಗಳಲ್ಲಿ ನಡೆಯುತ್ತೆ ಈಗ ನಾನು ಆ ಒಂದೊಂದನ್ನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಮೊದಲನೇದು ಚೆಸ್ಟ್ ಸೊ ಈ ಟೆಸ್ಟ್ನಲ್ಲಿ ನಾವು ನಮ್ಮ ಉಸಿರನ್ನು ಎಳ್ಕೊಂಡಾಗ ನಮ್ಮ ಎದೆ ಐದು ಸೆಂಟಿಮೀಟರ್ಗಳಷ್ಟು ಎಕ್ಸ್ಟೆಂಡ್ ಆಗಬೇಕು ಉದಾಹರಣೆಗೆ ನಮ್ಮ ಚೆಸ್ಟ್ ಸೈಜ್ ಎಪ್ಪತ್ತೇಳು ಸೆಂಟಿಮೀಟರ್ಗಳಿದ್ದರೆ ನಾವು ಉಸಿರನ್ನು ತಗೊಂಡಾಗ ಅದು ಎಂಬತ್ತೆರಡು ಸೆಂಟಿಮೀಟರ್ವರೆಗೂ ಎಕ್ಸ್ಟೆಂಡ್ ಆಗಬೇಕು ಈ ರೀತಿ ಇದ್ದರೆ ಮಾತ್ರ ನಮ್ಮನ್ನು ಆರ್ಮಿ ಮೆಡಿಕಲ್ ಟೆಸ್ಟ್ನಲ್ಲಿ ಸೆಲೆಕ್ಟ್ ಮಾಡಿಕೊಳ್ತಾರೆ ಎರಡನೇದು ವೆಯ್ಟ್ ಸೊ ಇದರಲ್ಲಿ ಮಿನಿಮಮ್ ಐವತ್ತು ಕೆ ಜಿಗಳ ತೂಕ ಮ್ಯಾಕ್ಸಿಮಮ್ ಅಂದರೆ ಐವತ್ತೊಂಬತ್ತು ಕೆ ಜಿಗಳ ತೂಕ ಇರಬೇಕು ಇದಲ್ಲದೆ ನಾವು ಇದಕ್ಕಿಂತ ಅಂಡರ್ ವೆಯ್ಟ್ ಅಥವಾ ಇದಕ್ಕಿಂತ ಓವರ್ ವೆಯ್ಟ್ ಇದ್ದರೂ ನಮ್ಮನ್ನು ಆರ್ಮಿಯಲ್ಲಿ ರಿಜೆಕ್ಟ್ ಮಾಡಲಾಗುತ್ತೆ ಮೂರನೇದು ಬಾಡಿ ಮಾರ್ಕ್ಸ್ ಸೊ ಬಾಡಿ ಮಾರ್ಕ್ಸ್ ಅಂದರೆ ಇದರಲ್ಲಿ ಮುಖ್ಯವಾಗಿ ಟ್ಯಾಟೂಸ್ಗಳನ್ನು ಚೆಕ್ ಮಾಡ್ತಾರೆ ಆರ್ಮಿ ರೂಲ್ಸ್ ಪ್ರಕಾರ ಮುಖ ಕುತ್ತಿಗೆ ಮತ್ತು ಕೈಗಳ ಮೇಲೆ ಟ್ಯಾಟೂಗಳು ಇರಬಾರ್ದು ಈ ಟ್ಯಾಟೂಸ್ಗಳನ್ನು ಗವರ್ನಮೆಂಟ್ ಸೆಕ್ಟರ್ ಅಂದರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಮತ್ತು ಡಿಫೆನ್ಸ್ ಸರ್ವಿಸ್ನಂತಹ ಸರ್ಕಾರಿ ಉದ್ಯೋಗಗಳಲ್ಲಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಎಂದರ್ಥ ಆದ್ದರಿಂದ ನಮ್ಮ ಮೈ ಮೇಲೆ ಟ್ಯಾಟೂಗಳು ಇದ್ದರೆ ನಮ್ಮನ್ನು ಆರ್ಮಿಯಲ್ಲಿ ರಿಜೆಕ್ಟ್ ಮಾಡ್ತಾರೆ ಆದರೆ ಇನ್ಸೈಡ್ ಬಾಡಿ ಅಂದರೆ ನಾವು ಶರ್ಟ್ ಪ್ಯಾಂಟ್ ಹಾಕ್ಕೊಂಡಾಗ ನಮ್ಮ ಕಣ್ಣಿಗೆ ಕಾಣಿಸದೇ ಇರೋ ರೀತಿ ಟ್ಯಾಟೂಗಳು ಇದ್ದರೆ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ನಾಲ್ಕನೇದು ನಾಕ್ನಿ ಸೊ ಒಬ್ಬ ಮನುಷ್ಯನ ಕಾಳುಗಳ ಪೊಸಿಷನ್ ಅನ್ನೋದು ಮೂರು ರೀತಿಯಲ್ಲಿರುತ್ತೆ ಅದು ನಾಕ್ನಿ ನಾರ್ಮಲ್ನಿ ಮತ್ತು ಬೌ ಲೆಗ್ ನೀ ಆರ್ಮಿ ಡಿಪಾರ್ಟ್ಮೆಂಟ್ನಲ್ಲಿ ನಾಕ್ನಿ ಅಂದರೆ ನಾರ್ಮಲ್ ಶೇಪ್ನಲ್ಲಿರೋ ಮೊಣಕಾಲುಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಯಾಕಂದರೆ ರನ್ನಿಂಗ್ ಡ್ರಿಲ್ ಆಗಿ ನಿಂತ್ಕೊಳ್ಳೋದಕ್ಕೆ ನಾಕ್ನಿ ಮತ್ತು ಬೌ ಲೆಗ್ನಿ ಮೊಣಕಾಲನ್ನು ಹೊಂದಿರುವ ವ್ಯಕ್ತಿಗಳಿಂದ ಆಗೋದಿಲ್ಲ ಯಾಕಂದರೆ ನಾರ್ಮಲ್ ಮೊಣಕಾಲುಗಳಲ್ಲಿ ಮೇಲಿಂದ ಕೆಳಗಿನವರೆಗೂ ಗ್ಯಾಪ್ ಒಂದೇ ರೀತಿ ಈಕ್ವಲ್ ಆಗಿರುತ್ತೆ ಸ್ವಲ್ಪ ಗ್ಯಾಪ್ ಹೆಚ್ಚು ಕಡಿಮೆ ಆದರೂ ಸೆಲೆಕ್ಟ್ ಮಾಡಿಕೊಳ್ತಾರೆ ಆದರೆ ನಾಕ್ನಿ ಮತ್ತು ಬೌ ಲೆಗ್ನಿ ಇರೋ ವ್ಯಕ್ತಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡೋದಿಲ್ಲ ಐದನೇದು ಲೆಗ್ ವೆಯನ್ಸ್ ಸೊ ಕೆಲವರಿಗೆ ಅವರ ಕಾಲುಗಳ ಹಿಂಭಾಗದಲ್ಲಿ ನರಗಳು ಉಬ್ಬಿಕೊಂಡಿರುತ್ತೆ ಅಂದರೆ ಅವರು ಜಾಸ್ತಿ ನಡೆದ್ರು ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡಿದ್ರೂ ಅವರ ಕಾಲಿನ ಹಿಂಭಾಗದಲ್ಲಿ ಈ ರೀತಿ ನರಗಳು ಉಬ್ಬಿಕೊಳ್ಳುತ್ತೆ ಈ ರೀತಿ ಇರುವ ವ್ಯಕ್ತಿಗಳನ್ನು ಆರ್ಮಿಗೆ ಅನ್ಫಿಟ್ ಅಂತ ಪರಿಗಣಿಸಿ ಅವರನ್ನು ರಿಜೆಕ್ಟ್ ಮಾಡ್ತಾರೆ ಆರನೇದು ಫ್ಲ್ಯಾಟ್ ಫೋಟ್ ಸೊ ನಮ್ಮ ಪಾದಗಳ ಕೆಲಭಾಗ ಕೂಡ ಮೂರು ರೀತಿಗಳಲ್ಲಿ ಇರುತ್ತೆ ಅದು ಫ್ಲ್ಯಾಟ್ ಫೋರ್ಟ್ ನಾರ್ಮಲ್ ಫೋಟ್ ಮತ್ತು ಹೋಲೋ ಫೋಟ್ ಸೊ ಮೆಡಿಕಲ್ ಟೆಸ್ಟ್ ಸಮಯದಲ್ಲಿ ಅಭ್ಯರ್ಥಿಗಳನ್ನು ಅವರ ಕಾಲುಗಳನ್ನು ನೀರು ತುಂಬಿರುವ ಒಂದು ಟಬ್ ಒಳಗೆ ಇಟ್ಟು ನಂತರ ಅವರನ್ನು ಬಂಡೆಗಳ ಮೇಲೆ ನಡ್ಕೊಂಡೋಗಿ ಅಂತ ಹೇಳ್ತಾರೆ ಆ ರೀತಿ ಅವರು ನಡೆದಾಗ ಅವರ ಹೆಜ್ಜೆ ಗುರುತು ಬಂಡೆಗಳ ಮೇಲೆ ಪ್ರಿಂಟ್ ಆಗುತ್ತೆ ಅದನ್ನು ನೋಡಿ ಅವರ ಪಾದಗಳ ಟೈಪ್ ಎಂತಹದ್ದು ಅಂತ ಡಿಸೈಡ್ ಮಾಡ್ತಾರೆ ಆದರೆ ಅದರಲ್ಲಿ ಸೆಲೆಕ್ಟ್ ಮಾಡೋದು ನಾರ್ಮಲ್ ಫುಡ್ ಇರುವ ವ್ಯಕ್ತಿಗಳನ್ನು ಮಾತ್ರ ಆರ್ಮಿಗೆ ಸೆಲೆಕ್ಟ್ ಮಾಡಿಕೊಳ್ತಾರೆ ಏಳನೇದು ಫೀಟ್ ಫಿಂಗರ್ಸ್ ಸೊ ಈ ಟೆಸ್ಟ್ನಲ್ಲಿ ಮುಖ್ಯವಾಗಿ ಏನು ಚೆಕ್ ಮಾಡ್ತಾರೆ ಅಂದರೆ ಬೈ ಬರ್ತ್ ಅಂದರೆ ಹುಟ್ಟುವಾಗಲೇ ನಮ್ಮ ಕಾಲುಗಳಲ್ಲಿ ಎಕ್ಸ್ಟ್ರಾ ಬೆರಳು ಇದೆಯಾ ಜಾಯಿಂಟ್ ಬೆರಳುಗಳು ಇದೆಯಾ ಅಂತ ಚೆಕ್ ಮಾಡ್ತಾರೆ ಅಂಥವರನ್ನು ರಿಜೆಕ್ಟ್ ಕೂಡ ಮಾಡಲಾಗುತ್ತೆ ಆದರೆ ಈ ಚಿತ್ರದಲ್ಲಿ ತೋರಿಸಿರೋ ರೀತಿ ಬೆರಳಿನ ಶೇಪ್ಗಳು ಈ ರೀತಿ ಇದ್ದರೆ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಎಂಟನೇದು ಐ ಟೆಸ್ಟಿಂಗ್ ಸೊ ಈ ಮೆಡಿಕಲ್ ಟೆಸ್ಟ್ನಲ್ಲಿ ಮುಖ್ಯವಾಗಿ ಅಭ್ಯರ್ಥಿಗಳ ಕಣ್ಣಿನ ದೃಷ್ಟಿಯನ್ನು ಟೆಸ್ಟ್ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಲಾಂಗ್ ಸೈಟ್ನ ಟೆಸ್ಟ್ ಮಾಡ್ತಾರೆ ಅಂದರೆ ಎರಡರಿಂದ ಮೂರು ಮೀಟರ್ಗಳ ದೂರದಲ್ಲಿ ಅಕ್ಷರ ಮತ್ತು ಸಂಖ್ಯೆಗಳ ರೋಲರ್ ಇರುತ್ತೆ ಅದರಲ್ಲಿ ಅಕ್ಷರ ಮತ್ತು ಸಂಖ್ಯೆಗಳು ಬೇರೆ ಬೇರೆ ಸೈಜ್ನಲ್ಲಿ ಇರುತ್ತೆ ಅದನ್ನು ನಾವು ಕರೆಕ್ಟಾಗಿ ನೋಡಿ ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ಸ್ಕೋರ್ ಸಿಕ್ಸ್ ಬೈ ಸಿಕ್ಸ್ ಬಂದರೆ ಬೆಟರ್ ಸಿಕ್ಸ್ ಬೈ ನೈನ್ ಬಂದರೆ ವರ್ಸ್ಟ್ ಅಂತಲೇ ಹೇಳಬಹುದು ಇದಾದ ನಂತರ ಕಲರ್ ಬ್ಲೈಂಡ್ನೆಸ್ನ ಕೂಡ ಚೆಕ್ ಮಾಡ್ತಾರೆ ಅಂದರೆ ಯಾವುದೋ ಒಂದು ಮಿಕ್ಸಡ್ ಕಲರ್ ಒಳಗೆ ಸಂಖ್ಯೆ ಅಥವಾ ಅಕ್ಷರಗಳನ್ನು ಬರೆದಿರ್ತಾರೆ ಅದನ್ನು ನಾವು ನೋಡಿ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ ಇದಕ್ಕೆ ಅವರು ನಮಗೆ ಕೊಡುವ ಸಮಯ ಎರಡರಿಂದ ಮೂರು ಸೆಕೆಂಡ್ಗಳು ಅಷ್ಟೇ ಇದರ ಜೊತೆಗೇ ನಮಗೆ ಒಂಡರ್ಗನ್ನು ಇದೆಯಾ ಅಂತ ಚೆಕ್ ಮಾಡ್ತಾರೆ ಅದು ಯಾವ ರೀತಿ ಅಂತ ನೀವು ನೋಡಬಹುದು ಕಲರ್ ಟೆಸ್ಟಿಂಗ್ನಲ್ಲಿ ನಾವೇನಾದರೂ ಫೇಲ್ ಆದರೆ ನಮ್ಮನ್ನು ಟೆಂಪರರಿಯಾಗಿ ಅನ್ಫಿಟ್ ಮಾಡ್ತಾರೆ ನಲವತ್ತು ದಿನಗಳ ಒಳಗೆ ನಾವು ಅದನ್ನು ಸರಿ ಮಾಡಿಕೊಂಡು ಮತ್ತೆ ರೀ ಎಕ್ಸಾಮ್ಗೆ ಹಾಜರಾಗಬಹುದು ಒಂಬತ್ತನೇದು ಇಯರ್ ಟೆಸ್ಟ್ ಸೊ ಅಭ್ಯರ್ಥಿಗಳು ಮೆಡಿಕಲ್ ಎಕ್ಸಾಮ್ಗೆ ಹಾಜರಾಗೋದಕ್ಕೂ ಮುಂಚೆ ಡಾಕ್ಟರ್ ಬಳಿ ಹೋಗಿ ಕಿವಿಯನ್ನು ಕ್ಲೀನ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಆ ಟೆಸ್ಟ್ ಟೈಮ್ನಲ್ಲಿ ಅಭ್ಯರ್ಥಿಯ ಕಿವಿಯಲ್ಲಿ ಗಲೀಜು ಇದ್ದರೆ ಅವರನ್ನು ಅನ್ಫಿಟ್ ಮಾಡಿ ಮತ್ತೆ ನಲವತ್ತು ದಿನಗಳ ನಂತರ ರೀ ಮೆಡಿಕಲ್ ಟೆಸ್ಟ್ಗೆ ಬನ್ನಿ ಅಂತ ಹೇಳ್ತಾರೆ ಹತ್ತನೇದು ನೋಸ್ ಸೊ ಆರ್ಮಿ ಮೆಡಿಕಲ್ ಟೆಸ್ಟ್ನಲ್ಲಿ ಅಭ್ಯರ್ಥಿಗಳ ಮೂಗನ್ನ ತುಂಬಾ ಸೂಕ್ಷ್ಮವಾಗಿ ಚೆಕ್ ಮಾಡ್ತಾರೆ ಯಾಕಂದ್ರೆ ಕೆಲವರ ಮೂಗಿನ ಒಳಗೆ ಮಾಂಸಖಂಡಗಳು ಜಾಸ್ತಿ ಇರುತ್ತೆ ಅಂತವರು ರನ್ನಿಂಗ್ ಡ್ರಿಲ್ ಮಾಡಿದಾಗ ಮೂಗಿನ ಒಳಗೆ ಮಾಂಸಖಂಡ ಜಾಸ್ತಿ ಇರೋದ್ರಿಂದ ಅವರಿಗೆ ಬ್ರೀತಿಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಆದ್ದರಿಂದ ಅಂತಹ ಅಭ್ಯರ್ಥಿಗಳನ್ನು ಟೆಸ್ಟ್ ನಲ್ಲಿ ಅನ್ಫಿಟ್ ಅಂತ ಹೇಳಿ ಅವರನ್ನು ಫೇಲ್ ಮಾಡ್ತಾರೆ ಹನ್ನೊಂದನೇದು ಟೀತ್ ಸೊ ಹಲ್ಲುಗಳು ಕ್ಲೀನ್ ಆಗಿ ಇಲ್ಲದೇ ಇದ್ರು ಹುಳುಕಲಾಗಿದ್ರು ಅಥವಾ ಹಲ್ಲುಗಳು ಡಬಲ್ ಡಬಲ್ ಇದ್ದರೂ ಅಂತಹವರನ್ನು ಟೆಂಪರರಿಯಾಗಿ ಅನ್ಫಿಟ್ ಮಾಡಿ ನಲವತ್ತು ದಿನಗಳು ಟೈಮ್ ಕೊಡ್ತಾರೆ ಆ ಟೈಮ್ ಒಳಗೆ ಅವರು ಡೆಂಟಲ್ ಡಾಕ್ಟರ್ನ ವಿಸಿಟ್ ಮಾಡಿ ಅವರ ಹಲ್ಲುಗಳ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಂಡು ಮತ್ತೆ ಎಕ್ಸಾಮ್ಗೆ ಅಟೆಂಡ್ ಆಗಬಹುದು ಹನ್ನೆರಡನೇದು ಮತ್ತು ಹದಿಮೂರನೇದು ಈ ಮೆಡಿಕಲ್ ಟೆಸ್ಟ್ನಲ್ಲಿ ಅಭ್ಯರ್ಥಿಗಳ ಹಾರ್ಟ್ ಬೀಟ್ ಮತ್ತು ಬ್ಲಡ್ ಪ್ರೆಷರ್ನ ಚೆಕ್ ಮಾಡ್ತಾರೆ ಆದರೆ ಈ ಟೆಸ್ಟ್ನ ಅಟೆಂಡ್ ಮಾಡುವ ಅಭ್ಯರ್ಥಿಗಳು ಇದರಲ್ಲಿ ಪಾಸ್ ಆಗೋದು ಫೇಲ್ ಆಗೋದು ಅವರ ಕೈಯಲ್ಲೇ ಇರುತ್ತೆ ಯಾಕಂದರೆ ಎಕ್ಸಾಮ್ ಇದೆ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಹೋದರೆ ಹಾರ್ಟ್ ಬೀಟ್ ಮತ್ತು ಬಿ ಪಿ ಜಾಸ್ತಿ ಇರುತ್ತೆ ಆಗ ಅವರು ಟೆಸ್ಟ್ನಲ್ಲಿ ಅನ್ಫಿಟ್ ಆಗ್ತಾರೆ ಆದರೆ ಅವರು ಟೆನ್ಷನ್ ಮಾಡಿಕೊಳ್ಳದೆ ಎಕ್ಸಾಮ್ನ ಅಟೆಂಡ್ ಮಾಡಿದರೆ ತುಂಬ ಈಸಿಯಾಗಿ ಇದರಲ್ಲಿ ಪಾಸ್ ಆಗಬಹುದು ಹದಿನಾಲ್ಕನೇದು ಪಾಮ್ ಟೆಸ್ಟ್ ಸೊ ಕೆಲವರಿಗೆ ಅಂಗೈಯಲ್ಲಿ ಅನಾವಶ್ಯಕವಾಗಿ ಯಾವುದೇ ಕೆಲಸ ಮಾಡದೇ ಇದ್ದರೂ ಅವರ ಅಂಗೈ ಬೆವರ್ತಾ ಇರುತ್ತೆ ಅದರ ಜೊತೆಗೆ ಕೆಲವರಿಗೆ ಅವರ ಅಂಗೈ ಅವರ ಕಂಟ್ರೋಲ್ಗೆ ಸಿಗದ ಹಾಗೆ ಅನಾವಶ್ಯಕವಾಗಿ ನಡುಗ್ತಾ ಇರುತ್ತೆ ಸೊ ಆಫೀಸರ್ಗಳು ಅಭ್ಯರ್ಥಿಗಳ ಕೈಯನ್ನು ಅಂತ ಹೇಳಿ ಅವರ ಕೈ ಮೇಲೆ ಒಂದು ಸ್ಕೇಲ್ನ ಇರ್ತಾರೆ ಆಗ ನಮ್ಮ ಕೈ ಶೇಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗುತ್ತೆ ಇದರ ಜೊತೆಗೇ ನಮಗೆ ಈ ಮುಂಚೆ ಏನಾದರೂ ಏಟು ಬಿದ್ದು ಕೈ ಮುರಿದೋಗಿತ್ತ ಅಂತ ಕೂಡ ಚೆಕ್ ಮಾಡ್ತಾರೆ ಇದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ನಮ್ಮನ್ನು ಅನ್ಫಿಟ್ ಮಾಡ್ತಾರೆ ಹದಿನೈದನೇದು ಫುಲ್ ಬಾಡಿ ಎಕ್ಸ್ರೇ ಈ ಮೆಡಿಕಲ್ ಟೆಸ್ಟ್ನಲ್ಲಿ ಅಭ್ಯರ್ಥಿಯ ಪೂರ್ತಿ ಬಾಡಿಯನ್ನು ಎಕ್ಸ್ರೇ ತೆಗೆಯಲಾಗುತ್ತೆ ಇದರಿಂದ ನಮಗೆ ಈ ಮುಂಚೆ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿ ಸ್ಟಿಚಸ್ ಹಾಕಿದಾರ ರಾಡ್ ಹಾಕಿದಾರ ಸರ್ಜರಿ ನಡೆದಿದೆಯಾ ಈ ರೀತಿ ಎಲ್ಲ ಚೆಕ್ ಮಾಡ್ತಾರೆ ಕೆಲವೊಮ್ಮೆ ಎಕ್ಸ್ರೇ ತೆಗೆಯದೇ ಡೈರೆಕ್ಟ್ ಆಗಿ ಈ ರೀತಿ ನಮ್ಮನ್ನು ಗ್ರೌಂಡ್ನಲ್ಲಿ ಕೂರಿಸಿ ಫುಲ್ ಬಾಡಿ ಚೆಕಪ್ ಮಾಡಿ ನಮ್ಮ ಮೊಣಕಾಲಲ್ಲಿ ಏನಾದರೂ ಬೆಂಡ್ ಇದೆಯಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೂಡ ಚೆಕ್ ಮಾಡ್ತಾರೆ ಹದಿನಾರನೇದು ಟೆಸ್ಟಿಕಲ್ಸ್ ಸೊ ಫುಲ್ ಬಾಡಿ ಎಕ್ಸ್ರೇ ಚೆಕಪ್ ನಂತರ ಅಭ್ಯರ್ಥಿಯ ಬಟ್ಟೆಗಳನ್ನು ಪೂರ್ತಿಯಾಗಿ ಬಿಚ್ಚಿ ಬೆತ್ತಲಾಗಿ ನಿಲ್ಲಿಸಿ ಎರಡು ಟೆಸ್ಟ್ಗಳನ್ನು ಮಾಡ್ತಾರೆ ಅದೇನೆಂದರೆ ಮೆಡಿಕಲ್ ಆಫೀಸರ್ ಅಭ್ಯರ್ಥಿಯ ವೃಷಣಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅಭ್ಯರ್ಥಿಯನ್ನು ಕೆಮ್ಮು ಅಂತ ಹೇಳ್ತಾರೆ ಯಾಕಂದರೆ ಕೆಲವರಿಗೆ ಒಂದೇ ವೃಷಣ ಇರುತ್ತೆ ಇನ್ನು ಕೆಲವರಿಗೆ ಒಂದು ದೊಡ್ಡದು ಒಂದು ಚಿಕ್ಕದಿರುತ್ತೆ ಇಂತಹವರನ್ನು ಆರ್ಮಿ ಮೆಡಿಕಲ್ ಟೆಸ್ಟ್ ಅನ್ಫಿಟ್ ಮಾಡಿ ರಿಜೆಕ್ಟ್ ಮಾಡ್ತಾರೆ ಯಾರಿಗೆ ಎರಡು ವೃಷಣಗಳು ಒಂದೇ ಸೈಜ್ ಇರುತ್ತೋ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಹದಿನೇಳನೇದು ಪೈಲ್ಸ್ ಟೆಸ್ಟ್ ಸೊ ಈ ಮೆಡಿಕಲ್ ಟೆಸ್ಟ್ನಲ್ಲಿ ಅಭ್ಯರ್ಥಿಗಳನ್ನು ಬೆಂಡ್ ಮಾಡಿ ಅವರನ್ನು ಕೆಮ್ಮು ಅಥವಾ ಮೂಳಗಿಸಿ ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಆ ಅಭ್ಯರ್ಥಿಗಳ ಗುದದ್ವಾರದಲ್ಲಿ ಪೈಲ್ಸ್ನಂತಹ ಪ್ರಾಬ್ಲಮ್ಗಳು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಒಂದು ವೇಳೆ ಆ ರೀತಿ ಪ್ರಾಬ್ಲಮ್ ಇದ್ದರೆ ಆ ಅಭ್ಯರ್ಥಿಯನ್ನು ಪರ್ಮನೆಂಟಾಗಿ ಅನ್ಫಿಟ್ ಮಾಡಲಾಗುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಈ ಹದಿನೇಳು ಟೆಸ್ಟ್ಗಳನ್ನು ಪಾಸ್ ಮಾಡಿದ ನಂತರವೇ ಡಿಫೆನ್ಸ್ ಸೆಕ್ಟರ್ನಲ್ಲಿ ನಮಗೆ ಉದ್ಯೋಗ ಸಿಗುತ್ತೆ ತುಂಬ ಜನ ಡಿಫೆನ್ಸ್ ಸೆಕ್ಟರ್ನಲ್ಲಿ ನಡೆಯೋ ಮೆಡಿಕಲ್ ಟೆಸ್ಟ್ ತುಂಬ ಈಸಿ ಅಂತ ಹೇಳ್ತಾರೆ ಆದರೆ ಅದು ಎಷ್ಟು ಕಷ್ಟ ಅಂತ ನಿಮಗೆ ಈಗ ಗೊತ್ತಾಗಿರುತ್ತೆ ಸೊ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು